ಮಾಜಿ ಪ್ರಧಾನಿಯವರ ಪತ್ನಿ ಮತ್ತು ನಿಮ್ಮ ತಾಯಿಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಐಟಿ ಅವರು? ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ನನಗೆ ಐಡಿಯಾ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ನಾನು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಐಡಿಯಾ ಇಲ್ಲ. ಕೊಟ್ಟಿದ್ದರೂ ಸಹ ಅದಕ್ಕೆ ನಾವೇನು ಪ್ಯಾನಿಕ್ ಆಗಬೇಕಾಗಿಲ್ಲ. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ವ್ಯವಹಾರಗಳು ತೆರೆದ ಪುಸ್ತಕ. ದೇವೇಗೌಡರ 60 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಹಣಕ್ಕೆ ಎಂದೂ ಮಹತ್ವ ಕೊಟ್ಟವರು ಅಲ್ಲ. ನಾವು ಸಹ ನಮ್ಮ ರಾಜಕೀಯ ಜೀವನದಲ್ಲಿ ಹಣಕ್ಕೆ ನಾವು ಮಾನ್ಯತೆ ಕೊಟ್ಟವರಲ್ಲ. ಇನ್ಕಮ್ ಟ್ಯಾಕ್ಸಿಂದ ಬರ್ತಕ್ಕಂಥ ನೋಟಿಸ್ ಏನಿದೆ, ಬೇರೆಯವರಿಗೆ ಏನು ಕೊಟ್ಟರು ಬಿಟ್ಟರು ನಮಗದು ಕಟ್ಕೊಂಡೇನು? ನಾವು ಪರಿಶುದ್ಧವಾಗಿರಬೇಕಷ್ಟೇ ಅಲ್ವೇ. ಕೊಟ್ಟಿದ್ದಾರೆ, ಅದಕ್ಕೇನು ಉತ್ತರ ಕೊಡಬೇಕು? ಕೊಟ್ಟರಾಯಿತು. ನಾನು ನಮ್ಮ ಸಹೋದರವ್ರಿಗೂ ಹೇಳ್ತಕ್ಕಂಥದ್ದು, ಅವ್ರೇನು ಕೊಟ್ಟಿದ್ದಾರೆ, ನಮ್ಮ ತಾಯಿ ಕೊಟ್ಟಿರ್ತಕ್ಕಂಥದ್ದನ್ನು ಅದನ್ನು ನಾವು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ನನಗೆ, ನಮ್ಮ ಕುಟುಂಬಕ್ಕೂ. ಅದನ್ನು ನಾವು ಕಾನೂನಾತ್ಮಕವಾಗಿ ಏನು ಅವ್ರು ನೋಟಿಸ್ ಕೇಳಿ ಏನು ನಮ್ಮ ಕುಟುಂಬದ ಆಸ್ತಿಗಳ ಬಗ್ಗೆ ಪ್ರಶ್ನೆ ಮಾಡಿರ್ತಾರೆ, ಕೇಳಿರ್ತಾರೆ, ಮಾಹಿತಿ ಕೇಳಿರ್ತಾರೆ, ಅದನ್ನು ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು. ಇದನ್ನು ನಾವು ರಾಜಕೀಯವಾಗಿ ಪ್ರಚಾರ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ಪರಿಶುದ್ಧವಾಗಿದ್ದಾಗ, ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಾಗ ಯಾರು ಏನೂ ಮಾಡಲಿಕ್ಕಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಬರ್ತೀವಿ.